ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಟೇಸ್ಟಿಯಾದ ಫ್ರೆಂಚ್ ಫ್ರೈಸ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡೋದಂತ ನೋಡೋಣ. ನಾನಿಲ್ಲಿ 4 ಆಲೂಗಡ್ಡೆನ ತೆಕ್ಕೊಂಡಿದ್ದೀನಿ. ಇದರ ಸಿಪ್ಪೆ ತೆಗೆದು ನೀರಿನಲ್ಲಿ ಹಾಕಿಟ್ಕೊಳ್ಬೇಕು. ನೀರಿನಲ್ಲಿ ಹಾಕಿಡದಿದ್ರೆ ಆಲೂಗಡ್ಡೆ ಕಪ್ಪಾಗುತ್ತೆ, ನಮ್ಮ ಫ್ರೆಂಚ್ ಫ್ರೈಸ್ ಚೆನ್ನಾಗಿ ಬರೋದಿಲ್ಲ. ಆದ ಕಾರಣ ಫ್ರೆಂಚ್ ಫ್ರೈಸ್ ಮಾಡೋದು ತುಂಬಾ ಈಸಿ. ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೇಗ ಮಾಡಿ ತಿನ್ಬೋದು. ಒಂದು ಆಲೂಗಡ್ಡೆಯಲ್ಲಿ 4 ಪಾರ್ಟ್ ಮಾಡ್ಕೊಳ್ಳಿ. ಅದಾದ ಮತ್ತೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ತುಂಬ ದಪ್ಪ ಕಟ್ ಮಾಡೋಕೆ ಹೋಗ್ಬಾರ್ದು. ಕಟ್ ಮಾಡಿದ ಮತ್ತೆ ಇದನ್ನು ಕೂಡ ನೀರಲ್ಲಿ ಹಾಕಿಡಬೇಕು. ನಾನೆಲ್ಲನೂ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ತಣ್ಣೀರಲ್ಲಿ ಹಾಕಿ 5 ನಿಮಿಷ ಹಾಗೆ ಬಿಡಿ. ಅದಾದ ಮತ್ತೆ ಇದನ್ನು ಬಿಸಿ ನೀರಿಗೆ ಹಾಕಿಡಿ. ಬಿಸಿ ನೀರಲ್ಲಿ 10 ನಿಮಿಷ ಹಾಗೆ ಬಿಡಬೇಕಾಗುತ್ತೆ. ಬಿಸಿ ನೀರಲ್ಲಿ 10 ನಿಮಿಷ ಹಾಗೆ ಬಿಟ್ಟ ಮತ್ತೆ ವಾಪಸ್ ನಾವು ಇದನ್ನು ತಣ್ಣೀರಿಗೆ ಹಾಕ್ಕೊಳ್ಬೇಕು. ತಣ್ಣೀರಲ್ಲಿ ಒಂದು 5 ನಿಮಿಷ ಹಾಗೆ ಇರಲಿ. ಅದಾದ ಮತ್ತೆ ಇದು ನೀರನ್ನ ಸೋಸ್ಕೊಳ್ಳೋಣ. ನೀರನ್ನ ಸೋಸ್ಕೊಂಡ ಮತ್ತೆ ಒಂದು ಈ ಥರದ ಕ್ಲೀನ್ ಬಟ್ಟೆಯಲ್ಲಿ ಹಾಕಿಡಬೇಕು. ಬಟ್ಟೆಯಲ್ಲಿ ನೀರೆಲ್ಲ ಅಬ್ಸರ್ವ್ ಆಗಬೇಕು. ಅದಾದ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ನಾನು ಆಗಲೇ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಬಿಸಿಯಾದ ಎಣ್ಣೆಗೆ ಕಟ್ ಮಾಡಿಟ್ಕೊಂಡಿರುವ ಪೊಟ್ಯಾಟೊ ಸ್ಟಿಕ್ನ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಲೂಗಡ್ಡೆನ ನೀರಲ್ಲಿ ಹಾಕಿಡೋದ್ರಿಂದ 1ನೇ ಪಾಯಿಂಟ್ ಕಪ್ಪಾಗೋದಿಲ್ಲ, 2ನೇ ಪಾಯಿಂಟ್ ನಮ್ಮ ಫ್ರೆಂಚ್ ಫ್ರೈಸ್ ಕ್ರಿಸ್ಪಿಯಾಗಿ ಬರೋ ಕಾರಣಕ್ಕೆ ಹಾಕಿಡ್ತೀವಿ. ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೇಕಿದ್ರೆ ಚಿಲ್ಲಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸತಿ ಈ ಥರ ಮಿಕ್ಸ್ ಮಾಡಿದರೆ ನಮ್ಮ ಫ್ರೆಂಚ್ ಫ್ರೈಸ್ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.